ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಆಯುಷ್ ಬದೋನಿ ಐ ಪಿ ಎಲ್ನ ಹೊಸ ಸೆನ್ಸೇಷನ್, ಸ್ಟ್ರಾಂಗ್ 360 ಡಿಗ್ರಿ ಪ್ಲೇಯರ್, ಮ್ಯಾಚ್ ಫಿನಿಷರ್, ಟಿ ಟ್ವೆಂಟಿ ಕ್ರಿಕೆಟ್ಗೆ ಸಿಕ್ಕ ಹೊಸ ಗೇಮ್ ಚೇಂಜರ್. ಎಸ್, ಈಗ ಎಲ್ಲರ ಬಾಯಲ್ಲೂ ಆಯುಷ್ ಬದೋನಿ ಹೆಸರು ಕೇಳಿ ಬರ್ತಿದೆ. ಐ ಪಿ ಎಲ್ನಲ್ಲಿ ಆಡಿರೋದು ಜಸ್ಟ್ 2 ಮ್ಯಾಚ್. ಆಗಲೇ ಈತ ತನ್ನ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ನಿಂದ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾನೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಬದೋನಿ ಸಿಡಿಸಿದ ಆ 2 ಸಿಕ್ಸರ್ಗಳು ಪಂದ್ಯದ ಗತಿಯನ್ನೇ ಬದಲಿಸಿತು. ಪ್ರೆಷರ್ ಸಿಚುವೇಶನಲ್ಲೂ ಕೂಲ್ ಅಂಡ್ ಕಾಮ್ ಆಗಿದ್ದ ಯಂಗ್ ಬದೋನಿ ತಂಡವನ್ನು ಸೋಲಿನಿಂದ ಪಾರು ಮಾಡಿದ್ರು. ಐ ಪಿ ಎಲ್ನ ಮೊದಲ ಪಂದ್ಯದಲ್ಲೂ ಬದೋನಿ ಬ್ಯಾಂಡ್ ಬಜಾಯಿಸಿದರು. ವಾಂಕೆಡೆ ಮೈದಾನದಲ್ಲಿ ಗುಜರಾತ್ ಟೈಟನ್ಸ್ ಬೌಲರ್ಗಳನ್ನು ಬೆಂಡೆತ್ತಿದ್ದ ಬದೋನಿ ಚೊಚ್ಚಲ ಐ ಪಿ ಎಲ್ ಪಂದ್ಯದಲ್ಲೇ ತನ್ನ ಟ್ಯಾಲೆಂಟ್ ಏನು ಅನ್ನೋದನ್ನು ತೋರಿಸಿದರು. ಡೆಲ್ಲಿಯ ಈ 22 ವರ್ಷದ ಯಂಗ್ ಟ್ಯಾಲೆಂಟೆಡ್ ಕ್ರಿಕೆಟರ್ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿದ್ದೇ ರೋಚಕ. ಐ ಪಿ ಎಲ್ ಆಟಗಾರರ ಹರಾಜಿನಲ್ಲಿ ಲಕ್ನೌ ಸೂಪರ್ ಜಯಂಟ್ಸ್ ಆಯುಷ್ ಬದೋನಿಗೆ 20 ಲಕ್ಷ ಬೇಸ್ ಪ್ರೈಸ್ ನೀಡಿ ಖರೀದಿಸಿತು. ಆದರೆ ಬದೋನಿ ಖರೀದಿಯ ಹಿಂದೆ ಲಕ್ನೌ ತಂಡದ ಮೆಂಟರ್ ಗೌತಮ್ ಗಂಭೀರ್ ಪಾತ್ರ ಇತ್ತು. ಎರಡ್ 2018 ನಡೆದ U19 ಏಷ್ಯಾ ಕಪ್ ಫೈನಲ್ನಲ್ಲಿ ಬದೋನಿ ಲಂಕಾ ದಹನ ಮಾಡಿದರು. ಫೈನಲ್ನಲ್ಲಿ ಕೇವಲ 28 ಎಸೆತಗಳಲ್ಲಿ 52 ರನ್ ಚಚ್ಚಿದ ಬದೋನಿ ತಂಡದ ಗೆಲುವಿಗೆ ಕಾರಣರಾದರು. U19 ಏಷ್ಯಾ ಕಪ್ ಫೈನಲ್ನಲ್ಲಿ ಬದೋನಿಯ ಈ ಪ್ರದರ್ಶನವೇ ಲಕ್ನೌ ಎಂಟ್ರಿಗೆ ಕಾರಣವಾಯಿತು. 2-3 ವರ್ಷಗಳಿಂದ ಈ ಯುವ ಕ್ರಿಕೆಟಿಗನನ್ನು ಫಾಲೋ ಮಾಡ್ತಿದ್ದ ಗಂಭೀರ್ ಯಾವಾಗ ಲಕ್ನೌ ತಂಡದ ಮೆಂಟರ್ ಆದರೂ ಬದೋನಿ ಹೆಸರು ಪ್ರಸ್ತಾಪಿಸಿದರು. ಗಂಭೀರ್ ನಂಬಿಕೆಯನ್ನು ಉಳಿಸಿಕೊಂಡ ಬದೋನಿ ಈಗ ಭಾರತೀಯ ಕ್ರಿಕೆಟ್ನ ಯಂಗ್ ಸೆನ್ಸೇಷನ್. ಏನೇ ಇರಲಿ, ಐ ಪಿ ಎಲ್ $1 ಮಿಲಿಯನ್ ಟೂರ್ನಿ ಅಷ್ಟೇ ಅಲ್ಲ, ಹೊಸ ಪ್ರತಿಭೆಗಳನ್ನು ಹುಟ್ಟಿಹಾಕೋ ಲೀಗ್ ಕೂಡ ಹೌದು. ಸದ್ಯ ಸೆನ್ಸೇಷನ್ ಸೃಷ್ಟಿಸಿರುವ ಡೆಲ್ಲಿಯ ಆಯುಷ್ ಬದೋನಿ ಮುಂದಿನ ಪಂದ್ಯಗಳಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿ, ಗ್ರೇಟ್ ಮ್ಯಾಚ್ ಫಿನಿಷರ್ ಆಗಲಿ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8:30.